ಕೆಟಿವಿ ನ್ಯೂಸ್ ಗೆ ಸ್ವಾಗತ ಕರೋನಾ ವೈರಸ್ ಸೋಂಕಿನ ಎರಡನೇ ಅಲೆಯ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಹೊಳೆನರಸೀಪುರ ತಾಲೂಕು ಅಧಿಕಾರಿಗಳಿಗೆ ಶಾಸಕ ಎಚ್ಡಿ ರೇವಣ್ಣ ಸೂಚಿಸಿದ್ದಾರೆ ಅವರು ಹೊಳೆನರಸೀಪುರದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಕರೆದಿದ್ದ ಕರೋನಾ ಟಾಸ್ಕ್ ಫೋರ್ಸ್ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡುತ್ತಿದ್ದರು ದಿನನಿತ್ಯವೂ ನೂರಾರು ಜನ ಕಚೇರಿಗಳಿಗೆ ಓಡಾಡುತ್ತಿರುತ್ತಾರೆ ಇನ್ನು ಮುಂದೆ ಎಲ್ಲರೂ ಸರ್ಕಾರದ ಆದೇಶ ಮತ್ತು ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು ಎಂದು ಶಾಸಕ ಎಚ್ಡಿ ರೇವಣ್ಣ ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಎನ್ ರಾಜೇಶ್ ಡಾಕ್ಟರ್ ನಟರಾಜ್ ತಾಲೂಕು ಪಂಚಾಯಿತಿ ಇಒ ಕೆ ಯೋಗೇಶ್ ಮುಂತಾದವರು ಹಾಜರಿದ್ದರು ಪ್ರಸನ್ನ ಕುಮಾರ್ ಅಂಕಿಹಳ್ಳಿ ಕೆಟಿವಿ ನ್ಯೂಸ್ ಹಾಸನ ಆ ಡ್ರಗ್ ಕಂಟ್ರೋಲ್ ಅನ್ನ ದಯ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಆ ಡ್ರಗ್ ಕಂಟ್ರೋಲ್ ಹೇಳಬೇಕು ಎಲ್ಲ ಇದು ಖಾಸಗಿ ಮೆಡಿಕಲ್ ಶಾಪ್ ಅಂದ್ರೆ ಓಲ್ಡಿ ಸಂಬಂಧಪಟ್ಟಂತ ಯಾವುದೇ ಕೊಪ್ಪಳ ಜಿಲ್ಲೆಯ ಕರಟಗಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕನಕಗಿರಿ ಕ್ಷೇತ್ರದ ಬಿಜೆಪಿ ಶಾಸಕರಾದ ಬಸವರಾಜ್ ದಡಿಸೂಗೂರು ಗ್ರಾಮದ ಯುವ ಮುಖಂಡರಾದ ಬಸವರಾಜಪ್ಪ ಬಾವಿ ಪ್ರಕಾಶಪ್ಪ ಸಂಘಟನೆಯ ಕಾರ್ಯಕರ್ತರಾದ ಮುತ್ತಣ್ಣ ಗಂಗಪ್ಪ ನಂದಾಪುರದ ದುರ್ಗಪ್ಪ ದುರ್ಗಪ್ಪ ದೊಡ್ಡಮನಿ ಉಪಸ್ಥಿತರಿದ್ದರು ಶರಣಬಸವ ನಾಯಕ ಕೆಟಿವಿ ನ್ಯೂಸ್ ಕರಟಗಿ ರಾಜ್ಯದಲ್ಲಿ ಹೆಚ್ಚಿರುವ ಕೋವಿಡ್ ಪ್ರಕರಣಗಳನ್ನು ಗಮನದಲ್ಲಿಟ್ಟುಕೊಂಡು 1500 ಮೆಟ್ರಿಕ್ ಟನ್ ಆಮ್ಲಜನಕ ಮತ್ತು ರೆಮಿಡಿಸಿವರ್ನ 1 ಲಕ್ಷ ಬಾಟಲ್ಗಳನ್ನು ಪೂರೈಸಲು ಕರ್ನಾಟಕ ಕೇಂದ್ರವನ್ನು ಕೇಳಿದೆ ಮುಂದಿನ 1 ತಿಂಗಳಲ್ಲಿ ನಮಗೆ 1500 ಮೆಟ್ರಿಕ್ ಟನ್ ಆಮ್ಲಜನಕ ಬೇಕಾಗಬಹುದು ಎಂದು ನಾವು ಅಂದಾಜು ಮಾಡುತ್ತೇವೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕೇಂದ್ರ ರೈಲ್ವೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಪತ್ರ ಬರೆದಿದ್ದಾರೆ ಎಂದು ರಾಜ್ಯ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮಣಿಪಾಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಕೊರೋನಾ ಸೋಂಕಿನ ಎರಡನೇ ಅಲೆಗಳನ್ನು ಎದುರಿಸಿ ಯಡಿಯೂರಪ್ಪ ಅವರು ಜಯಿಸಿದ್ದಾರೆ ಯಡಿಯೂರಪ್ಪ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ವೈದ್ಯರ ಸಲಹೆ ಮೇರೆಗೆ ಡಿಸ್ಚಾರ್ಜ್ ಮಾಡಲಾಗಿದೆ ಅವರ ಮೊಮ್ಮಗಳು ಕೂಡ ಗುಣಮುಖರಾಗಿದ್ದಾರೆ ಎಂದು ಮಣಿಪಾಲ್ ಆಸ್ಪತ್ರೆ ತಿಳಿಸಿದೆ ಆಸ್ಪತ್ರೆಯಿಂದ ನೇರವಾಗಿ ತಮ್ಮ ಅಧಿಕೃತ ನಿವಾಸ ಕಾವೇರಿಗೆ ಯಡಿಯೂರಪ್ಪ ತೆರಳಿದ್ದು ಇದಕ್ಕೂ ಮುನ್ನ ಮಾತನಾಡಿ ಕೊರೋನಾ ಸೋಂಕು ಎಲ್ಲೆಡೆ ವೇಗವಾಗಿ ಹಬ್ಬುತ್ತಿದೆ ಕರ್ಫ್ಯೂ ನಿಯಮಗಳನ್ನು ಪಾಲಿಸಿ ಎಂದು ಹೇಳಿದ್ದಾರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಹೌಸಿಂಗ್ ಬೋರ್ಡ್ ಹತ್ತಿರ ಇರುವ ಸರ್ಕಾರಿ ಯುನಾನಿ ಹೋಮಿಯೋಪತಿ ವೈದ್ಯಕೀಯ ಸೆಂಟರ್ನ ಕೋವಿಡ್ ಸೆಂಟರ್ ಆಗಿ ಪರಿವರ್ತಿಸಲಾಯಿತು ಕೋವಿಡ್ ಸೆಂಟರ್ನ ಹಾಸಿಗೆ ಮತ್ತು ಗುಣಮಟ್ಟವನ್ನು ಇಂದು ಸಚಿವರುಗಳಾದ ವಿ ಸೋಮಣ್ಣ ಕೆ ಗೋಪಾಲಯ್ಯರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಿಬಿಎಂಪಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಬೆಳಿಗ್ಗೆ ನಾನು ನನ್ನ ಸಹೋದರ ಮಂತ್ರಿಗಳಾದ ಗೋಪಾಲಯ್ಯನವರು ಗೋವಿಂದರಾಜನಗರ ಮತ್ತು ಮಹಾಲಕ್ಷ್ಮಿ ಲೇಔಟ್ನ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಸಾಕಷ್ಟು ಪರಾಮರ್ಶೆ ಮಾಡಿದ್ರಿ ಇವೊಂದು ತೀವ್ರತರವಾದ ನೋವನ್ನು ಹಂಚ್ಕೊಳ್ತಕ್ಕಂಥದ್ದಕ್ಕೆ ಸರ್ಕಾರ ಏನೇನು ಕ್ರಮ ತಗೋಬೇಕು ಅನ್ನಿಸ್ತೀನಿ ಹೆಚ್ಚಾಗಿ ನಮ್ಮಲ್ಲಂಥ ದೊಡ್ಡ ಆಸ್ಪತ್ರೆಗಳಿಲ್ಲ ಪುಣ್ಯ ಒಂದು ಹೊರತುಪಡಿಸಿದ್ರೆ ಗಾಯತ್ರಿ ಒಂದಿದೆ ಪುಣ್ಯದಲ್ಲಿ ಡಾಕ್ಟ್ರು ತುಂಬ ವ್ಯವಸ್ಥಿತವಾಗಿ ತಮ್ಮ ಕೆಲಸನ ಮಾಡ್ತಾ ಇದ್ದಾರೆ 24x7 ಅವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆಯಿಂದ ನಾವು ಯುನಾನಿ ಕಾಲೇಜಿನಲ್ಲಿ ಒಂದು ಆಯುರ್ವೇದಿಕ್ ಕೋವಿಡ್ ಸೆಂಟರ್ ಅನ್ನ ನಾಳೆ ಬೆಳಗ್ಗೆಯಿಂದನೇ ಪ್ರಾರಂಭ ಮಾಡ್ತಕ್ಕಂಥದ್ದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ನ ಕೆಂಪೇಗೌಡ ಸಮುದಾಯ ಭವನವನ್ನು ಕೋವಿಡ್-19 ಸೆಂಟರ್ ಆಗಿ ಪರಿವರ್ತಿಸುವ ಬಗ್ಗೆ ಇಂದು ಸ್ಥಳಕ್ಕೆ ಸಚಿವರಾದ ಕೆ ಗೋಪಾಲಯ್ಯರವರು ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು ಚರ್ಚೆಯಲ್ಲಿ ಬಿಬಿಎಂಪಿ ಮಾಜಿ ಉಪಮಹಾಪೌರರಾದ ಎಸ್ ಹರೀಶ್ ಮಾಜಿ ಪಾಲಿಕೆ ಸದಸ್ಯ ಕೆವಿ ರಾಜೇಂದ್ರ ಕುಮಾರ್ ಬಿಬಿಎಂಪಿ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದಿಷ್ಟು ಹೊತ್ತಿನ ಸುದ್ದಿಗಳು ನೋಡ್ತಾರೆ ಕೆಟಿವಿ ನ್ಯೂಸ್ ಓಪನ್ ಆದಮೇಲೆ ನಾವು ಏನು ಉಪಯೋಗಿಸಲ್ಲ ಕೋವಿಡ್
ಕಳೆದ ವರ್ಷನೇ ಪ್ರಾರಂಭ ಆಯಿತು ಸುಮಾರು ಇನ್ನೊಂದು 70-80 ಜನಕ್ಕೆ ಇಲ್ಲಿ ಉಳ್ಕೊಂಬೋದು ಇಲ್ಲಿ ಶೌಚಾಲಯ ಸೌಲಭ್ಯ ಇದೆ ಅಡುಗೆ ಮನೆ ಇದೆ ಟಾಯ್ಲೆಟ್ಸ್ ಗಳಿದೆ ಸ್ನಾನದ ಮನೆ ಇದೆ ಸ್ನಾನದ ಮನೆ ಇದೆ ಆಮೇಲೆ ಸುತ್ತಮುತ್ತ ಯಾವುದು ಮನೆಗಳು ಇಲ್ಲ ಇದನ್ನು ನೆನ್ನೆ ಕಮಿಷನರ್ ಅಂತ ಮಾತಾಡಿ ಅದು ಅನುಮತಿಯನ್ನು ತಾಂಡಿ ಇಲ್ಲಿ ಒಂದು ಕೋವಿಡ್ ಸೆಂಟರ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇವತ್ತೇನು ಸಭೆ ಕರೆದಿದ್ದೀನಿ ಇವತ್ತಿಂದನೇ ಕೆಲಸ ಪ್ರಾರಂಭ ಮಾಡ್ತಾರೆ ಏನು ಆಶಾ ಕಾರ್ಯಕರ್ತರು ಲಿಂಕ್ ವರ್ಕರ್ಸು ನಮ್ಮ ಅಧಿಕಾರಿಗಳು ಜೊತೆ ನನ್ನಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಮುಖಂಡರುಗಳು ಇವತ್ತು ಒಂದು ಸಭೆ ಮಾಡಿ ಕಳೆದ ವರ್ಷ ನಾವೇನೇ ಸ್ವತಃ ಸುಮಾರು ಒಂದು 1500ಕ್ಕಿಂತ ಹೆಚ್ಚು ಕುಟುಂಬದವ್ರಿಗೆ 15 ದಿನಕ್ಕೆ ಏನು ಮೆಡಿಷನ್ ಬೇಕು ಮೆಡಿಷನ್ನ ಕೊಟ್ಟಿದ್ದು ಪಕ್ಷ ಈಗೂ ಅದನ್ನು ತರಿಸಿದ್ದೀವಿ ಅದನ್ನು ಈಗಾಗಲೇ ತಜ್ಞ ವೈದ್ಯರಿಂದ ಏನು ಕೊಡಬೇಕು 15 ದಿನಕ್ಕೆ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಆ ಮೆಡಿಷನ್ ಕಿಟ್ಟೇನು ತರಿಸಿದ್ದೀವಿ ಅದನ್ನು ಇವತ್ತಿನಿಂದನೇ ಯಾರು ಹೋಮ್ ಐಸೋಲೇಷನ್ ಇದ್ದಾರೆ ಆ ಕುಟುಂಬಕ್ಕೆ ನಾವು ಅದನ್ನು ತಲುಪ್ತಕ್ಕಂಥದ್ದು ಮತ್ತು ಹೆಲ್ತ್ ಲೈನ್ ಸೆಂಟ್ರಿಂದ ಅಲ್ಲಿ ಒಬ್ಬರು ಡಾಕ್ಟರ್ ಇರಬೇಕು ನಮ್ಮ ಮುಖಂಡರುಗಳು ಇರ್ತಾರೆ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ ಆ ಕುಟುಂಬಕ್ಕೆ ಫೋನ್ ಮಾಡಿ ಧೈರ್ಯ ಹೇಳಿ ನಾನು ಇಲ್ಲಿ ಬೆಂಗಳೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು 2 ಗಂಟೆ 3 ಗಂಟೆ ಆ ಸೆಂಟ್ರಲ್ಲಿ ಕುತ್ಕೊಂತೀನಿ ಅವ್ರಿಗೆ ಧೈರ್ಯವನ್ನು ಹೇಳಿ ಧೈರ್ಯವಾಗಿರಬೇಕು ಆ ಟ್ಯಾಬ್ಲೆಟ್ ತರಬೇಕು ಅಂತಕ್ಕಂಥದ್ದನ್ನ ಹೇಳಿ ಯಾರಿಗೆ ಆಹಾರದ ಅವಶ್ಯಕತೆ ಇದೆ ಅದನ್ನು ಸಹಕರಿಸ್ತಕ್ಕಂಥ ಕೆಲಸವನ್ನು ಮಹಾಲಕ್ಷ್ಮಿ ಲೇಔಟ್ನ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಅರಸೀಕೆರೆಯಲ್ಲಿ ಸತತ 3 ವರ್ಷಗಳಿಂದ ಅಧಿಕಾರ ಇಲ್ಲದೆ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನ ನೆನೆಗುದಿಗೆ ಬಿದ್ದಿತ್ತು ಇದೀಗ ನ್ಯಾಯಾಲಯದ ಮೆಟ್ಟಿಲು ಏರಿದ ನಂತರ ಪರಿಶಿಷ್ಟ ಪಂಗಡದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗಿರೀಶ್ ರವರು ಆಯ್ಕೆಯಾಗಿದ್ದು ಅರಸೀಕೆರೆ ತಾಲೂಕಿನ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದೆ ಅಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡದ ಪುರುಷ ಅಭ್ಯರ್ಥಿ ಗಿರೀಶ್ ಆಯ್ಕೆ ಪ್ರಕ್ರಿಯೆ ಮುಗಿದ ಬಳಿಕ ನಂತರ ನ್ಯಾಯಾಲಯದ ಆದೇಶ ಬರುವವರೆಗೂ ಫಲಿತಾಂಶ ಪ್ರಕಟ ಮಾಡದೆ ಉಳಿದಿತ್ತು ಈ ಮೂಲಕ ಕಾನೂನು ಸಮರಕ್ಕೆ ಸಜ್ಜಾಗಿದ್ದ ಹೊಳೆನರಸೀಪುರದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಚ್ಡಿ ರೇವಣ್ಣ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡ ಮತ್ತು ಮಾಜಿ ನಗರಸಭೆಯ ಅಧ್ಯಕ್ಷ ಸಮೀವುಲ್ಲಾ ಇವರುಗಳಿಗೆ ಭಾರೀ ಮುಖಭಂಗವಾಗಿದೆ ಒಟ್ಟಾರೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ರವರ ಪಾತ್ರ ಹೆಚ್ಚಾಗಿದ್ದು ಶಾಸಕ ಶಿವಲಿಂಗೇಗೌಡರನ್ನ ಮಣಿಸಲು ಸಜ್ಜಾಗಿದ್ದಾರೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಬಿಜೆಪಿಯ ಅಭ್ಯರ್ಥಿಯಾದ ಗಿರೀಶ್ ರವರಿಗೆ ನಗರಸಭೆಯ ಕಿರೀಟ ದೊರಕಿದೆ ತಳಹದಿಯಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದ ನಗರಸಭೆಗಳಿಗೆ ಪುರಸಭೆಗಳಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದೆ ಈ ಸಂದರ್ಭದಲ್ಲಿ ತಮ್ಮ ಪಕ್ಷದಲ್ಲಿ ಒಬ್ಬ ಆ ಸಮುದಾಯದ ಅಭ್ಯರ್ಥಿ ಇಲ್ಲ ಅಂತ ಅಂದ್ಬಿಟ್ಟು JDSನವರು ಆಡ್ತಾ ಇರುವಂತಹ ರಾಜಕೀಯ ನಾಟಕಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯ ತೆರೆ ಎಳೆದಿದೆ ಗೌರವಿಸ್ಬೇಕು ನಾನು JDSನವ್ರಿಗೆ ಒಂದು ಮಾತು ಹೇಳ್ತೀನಿ ನೀವು ಯಾವಾಗಲೂ ದಲಿತೋದ್ಧಾರಕ್ಕೆ ನೀವು ಹುಟ್ಟಿರೋದು ಅಂತ ಹೇಳ್ತಿರಲ್ಲ ದಲಿತ ವ್ಯಕ್ತಿಯೊಬ್ಬ ನಗರಸಭಾ ಅಧ್ಯಕ್ಷನಾಗಿ ಕೂತ್ಕೊಳ್ಳೋದನ್ನ ಸಹಿಸಕ್ ಆಗ್ತಾ ಇಲ್ವಾ ನಿಮ್ಗೆ ಇದನ್ನ ಸಾರ್ವಜನಿಕರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇನ್ನಾದರೂ ನಿಮ್ಮ ವ್ಯರ್ಥ ಪ್ರಯತ್ನವನ್ನ ಈ ಕ್ಷಣದಿಂದ ಬಿಡಿ